ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 6 ಪೇಜ್ ನಂಬರ್ 178. ಹೇಗಿದ್ದಾಗಿಯೂ ಸತ್ಯವೇದದಲ್ಲಿ ನಮಗೆ ದಯಪಾಲಿಸಿರುವ ನಿರೀಕ್ಷೆಗಳನ್ನು, ಅಂದರೆ ಸತ್ತವರ ಪುನರುತ್ಥಾನ, ಮುಂದಿನ ಜೀವಿತದಲ್ಲಿ ಈಗಿನ ಜೀವಿತಕ್ಕಿಂತಲೂ ಹೆಚ್ಚಾದ ಸಂತೋಷಕರ ಸ್ಥಿತಿ, ಇವುಗಳನ್ನು ಪರಿಗಣಿಸುವ ಮುನ್ನ ನಮಗೆ ಅಂತಹ ನಿರೀಕ್ಷೆ ಯಾಕೆ ಬೇಕು? ಸತ್ತ ನಂತರ ಪುನರುತ್ಥಾನ ಹೊಂದುವ ಬದಲಾಗಿ ಮರಣದಿಂದಲೇ ನಮ್ಮನ್ನು ಪಾರು ಮಾಡಲು ಸಾಧ್ಯವಿಲ್ಲವೇ? ದೇವರು ನಮ್ಮನ್ನು ಸ್ವಲ್ಪ ಕಾಲ ಮತ್ತು ವರ್ಷಗಳು ಮಾತ್ರವೇ ಈ ಲೋಕದಲ್ಲಿ ಜೀವಿಸಲು ಬಿಟ್ಟಿರುವಾಗ ಅದರಲ್ಲಿ ಅನೇಕ ತೊಂದರೆಗಳನ್ನು ಎದುರಿಸಬೇಕಾದರೂ ಯಾಕೆ? ನಂತರ ಹುಲ್ಲನ್ನು ಕತ್ತರಿಸಿ ಹಾಕುವಂತೆ ನಮ್ಮನ್ನು ಈ ಲೋಕದಿಂದ ಕಿತ್ತು ಹಾಕುವುದಾದರೂ ಏಕೆ? ಮತ್ತು ನಮ್ಮ ಜನಾಂಗದ ಬಹುದೊಡ್ಡ ಶತ್ರುವಾದ ಮರಣವು ದವಿಸಿ ಬಂದು ನಮ್ಮ ಹೃದಯದ ಸಂಪರ್ಕವನ್ನು ಕಡಿದು ಹಾಕಿ ನಮ್ಮ ಮನೆಯ ಮತ್ತು ಕುಟುಂಬದ ವ್ಯವಸ್ಥೆಗಳನ್ನೆಲ್ಲ ಬುಡಮೇಲು ಮಾಡುವುದಾದರೂ ಏಕೆ? ಇದು ಕಳೆದ 6,000 ವರ್ಷಗಳಲ್ಲಿ ಅದಾಮನು ಸಂತಾನದ ಸುಮಾರು 50,000 ಮಿಲಿಯನ್ ಮಾನವ ಜೀವಿಗಳನ್ನು ಬಲಿ ತೆಗೆದುಕೊಂಡಿದೆ ಎಂದು ಅಂದಾಜು ಮಾಡಲಾಗಿದೆ ಎಂಬ ಇತ್ಯಾದಿ ಅನೇಕ ಪ್ರಶ್ನೆಗಳು ನಮಗೆ ಸಮರ್ಪಕವಾದ ರೀತಿಯಲ್ಲಿ ಎದುರಾಗುತ್ತವೆ. ಆಲೋಚಿಸುವ ಮನಸ್ಸುಗಳು ಇದಕ್ಕಿಂತ ಹೆಚ್ಚು ಕುತೂಹಲಕಾರಿ ಪ್ರಶ್ನೆಗಳನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಮಾನವನು ಕೇವಲ ಮೇಲ್ತರಗತಿಯ ಪ್ರಾಣಿಯಾಗಿ ಜನಿಸಿ ಇತರ ಪಶುಗಳಂತೆ ಜೀವಿಸಿ ಮತ್ತು ಹೋಗುತ್ತಾನೆಂದು ಆತನಿಗೆ ಮುಂದಣ ಜೀವಿತವೆಂಬುದೇ ಇಲ್ಲವೆಂದು ಧರ್ಮನಿಂದಕರು ಹೇಳುತ್ತಾರೆ. ಅಂತಹ ಆಲೋಚನೆಗಳಿಂದ ಕಂಪಿಸುತ್ತಿರುವಾಗ ನಮ್ಮ ಅನುಭವದ ಮೂಲಕ ಇದಕ್ಕೆ ವ್ಯತಿರಿಕ್ತವಾಗಿ ಏನೋ ಹೇಳದಾದಾಗ ದೇವರ ಮಕ್ಕಳಾದ ನಮಗೆ ನಮ್ಮ ಕರ್ತನಾದ ಕ್ರಿಸ್ತನ ಮೂಲಕ ಶಾಂತಿಯ ಮಾತುಗಳು ತಂದೆಯಿಂದ ಹೇಳಬರುತ್ತವೆ. ನಮ್ಮ ವಿಮೋಚಕನು ಆತನ ಅನುಯಾಯಿಗಳಿಗೆ ನೀಡುವ ಶಾಂತಿಯ ಮಾತುಗಳು ಈ ಸಂಬಂಧ ನಿರಾಕರಿಸುವ ಮಾತುಗಳಲ್ಲ, ಅಥವಾ ನೋವಿನ ದುಃಖವಿಲ್ಲ, ಮರಣವಿಲ್ಲ ಎಂಬ ಪ್ರಕಟಣೆಯ ಮಾತುಗಳು ಅಲ್ಲ. ಆದರೆ ಅದಕ್ಕೆ ವಿರೋಧವಾಗಿ ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ, ಯೋಹಾನ 11:25 ಎಂದು ಆತನು ಪ್ರಕಟಿಸುವವನಾಗಿದ್ದಾನೆ. ಸಮಾಧಿಯಲ್ಲಿ ಇರುವವರೆಲ್ಲರೂ ನನ್ನ ಮಾತುಗಳನ್ನು ಕೇಳಿ ಹೊರಬರುವರು ಎಂದು ಆತನು ಮೇಲಿಂದ ಮೇಲೆ ಹೇಳುತ್ತಾನೆ. ಧರ್ಮನಿಂದಕರ ಮಾತುಗಳಿಗೆ ವ್ಯತಿರಿಕ್ತವಾದ ಈ ಮಾತುಗಳು ನಮಗೆ ಎಷ್ಟೋ ಮಧುರವಾಗಿವೆ. ಇದು ನಿರೀಕ್ಷೆಯನ್ನು ಉಂಟು ಮಾಡುತ್ತವೆ. ಈ ನಿರೀಕ್ಷೆಯು ನಾವು ತಂದೆಯನ್ನು ಮತ್ತು ನಾವು ಕೇಳಿದ ಮಾತುಗಳನ್ನು ಕೇಳಿದ ಮತ್ತು ದೇವರ ಕೃಪಾಭರಿತ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತಂದ ಮಗನನ್ನು ಸಹ ಅರಿತುಕೊಂಡು ಅವರಲ್ಲಿರುವ ವಿಶ್ವಾಸದ ಪ್ರಮಾಣಕ್ಕೆ ಅನುಗುಣವಾಗಿ ಶಾಂತಿಯನ್ನು ತರುತ್ತದೆ. ಕರ್ತನು ಮೊದಲ ಪುನರುತ್ಥಾನವನ್ನು ಉದ್ದೇಶದಲ್ಲಿಟ್ಟುಕೊಂಡು ಪುನರುತ್ಥಾನದ ಸಂದೇಶವು ಶಾಂತಿ, ವಿರಾಮ ಮತ್ತು ನಿರೀಕ್ಷೆ ಇವುಗಳನ್ನು ತರುವುದಾದಲ್ಲಿ ದೇವರು ಮಾನವರಾದ ನಮ್ಮನ್ನು ಮೊದಲು ವಿನಾಶದ ಕಡೆಗೆ ಏಕೆ ತಿರುಗಿಸಬೇಕು? ಮತ್ತು ನಂತರದಲ್ಲಿ ಮಾನವ ಜಾತಿಗೆ ಕೀರ್ತನಾಗಾರನ ಮಾತುಗಳಂತೆ ಮನುಷ್ಯರೇ ಸಾಯಿರಿ ಎಂದು ಆಜ್ಞಾಪಿಸಿ ಮಣ್ಣಿಗೇಕೆ ಸೇರಿಸಬೇಕು? ಕೀರ್ತನೆ 90:3 ನೋಡಿರಿ, ಅವರನ್ನು ಯಾಕೆ ಜೀವಂತವಾಗಿರಲು ಬಿಡಬಾರದು? ದುಃಖ, ನೋವು ಮತ್ತು ಮರಣವನ್ನು ಯಾಕೆ ತಡೆಯಬಾರದು ಎಂಬಿತ್ಯಾದಿಯಾಗಿ ವಿಚಾರಿಸುವುದು ಯುಕ್ತವಾಗಿದೆಯೇ? ಇದೆ. ನಾವು ಉತ್ತರಿಸುವುದೇನೆಂದರೆ, ದೇವರ ವಾಕ್ಯಗಳು ಮಾತ್ರವೇ ಪ್ರಸ್ತುತ ಪರಿಸ್ಥಿತಿಯ ವಿವರವನ್ನು ನಮಗೆ ನೀಡುತ್ತವೆ. ಬೇರೆ ಯಾವುದೂ ಈ ಪ್ರಸ್ತಾಪದ ಮೇಲೆ ಸ್ವಲ್ಪವಾದರೂ ಬೆಳಕನ್ನು ಚೆಲ್ಲುವುದಿಲ್ಲ. ದೇವರ ವಾಕ್ಯಗಳ ಸಾಕ್ಷ್ಯವೆನೆಂದರೆ, ದೇವರು ಮೂಲದಲ್ಲಿ ಮಾನವರನ್ನು ತನ್ನ ಸ್ವರೂಪದಲ್ಲಿ ಮತ್ತು ತನ್ನಂತೆ ಪರಿಪೂರ್ಣನಾಗಿಯೇ ಸೃಷ್ಟಿಸಿದನು. ಆದರೆ ಆ ವಿಧೇಯತ ಕಾರಣ ನಮ್ಮ ಆದಿ ತಂದೆ ತಾಯಿಗಳು ಆ ಸ್ಥಿತಿಯಿಂದ ಬಿದ್ದು ಪಾಪದ ಫಲವಾದ ಮರಣದಂಡನೆಗೆ ತುತ್ತಾದರು. ತಂದೆಯಾದ ಆದಾಮನಿಗೆ ನೀಡಲ್ಪಟ್ಟ ಮರಣದಂಡನೆ ಎಂಬ ಶಾಪವು ಆತನ ಸಮಸ್ತ ಜನಾಂಗಕ್ಕೆ ಸ್ವಾಭಾವಿಕ ರೀತಿಯಲ್ಲಿ ತೋರಿಸಿಕೊಂಡಿತು. ಪಾಪದ ತೀವ್ರತೆಯು ಮಾನವನ ಜನಾಂಗದ ಮೇಲೆ ಹೆಚ್ಚಿತು ಮತ್ತು ರೋಗ, ವೇದನೆ ಮತ್ತು ಮರಣವು ಇದರ ಪ್ರಮಾಣಕ್ಕೆ ತಕ್ಕಂತೆ ತೊರೆಪಟ್ಟವು. ತಂದೆಯಾದ ಆದಾಮನ ಪಾಪದ ಸಂಬಳವಾದ ಮರಣವು ಶಾಪವು ದಂಡನೆಯೂ ಆಗಿದ್ದು ನಿತ್ಯಕಾಲದ ಬಾಧೆಯಾಗಿದೆ. ಹಾಗೂ ನಾವು ಮತ್ತು ಎಲ್ಲ ಮಾನವ ಜಾತಿಯು ವರ್ಣಿಸಲಾಗದ ಆ ದಂಡನೆಯನ್ನು ಮೂಲ ಪಾಪದ ಫಲವಾಗಿ ಆನುವಂಶಿಕವಾಗಿ ಪಡೆದಿದ್ದೇವೆ. ಕ್ರಿಸ್ತನ ಅನುಯಾಯಿಗಳು ಮತ್ತು ಪ್ರತಿಷ್ಠೆ ಹೊಂದಿದ ಸಂತರುಗಳು ಮಾತ್ರವೇ ಇದರಿಂದ ಪಾರಾಗುತ್ತಾರೆ ಎಂದು ನಮಗೆ ತಪ್ಪಾಗಿ ಕಲಿಸಿಕೊಡಲಾಯಿತು. ಆದರೆ ಪ್ರಿಯ ಸ್ನೇಹಿತರೆ, ದೇವರ ಮಾತುಗಳು ಅಂತಹ ಯಾವುದೇ ವಿವೇಚನಾರಹಿತವಾದ, ಅನ್ಯಾಯವಾದ ಮತ್ತು ಪ್ರೀತಿ ಇಲ್ಲದ ಯೋಚನೆಯನ್ನು ಬೆಂಬಲಿಸುವುದಿಲ್ಲ.
ಬದಲಾಗಿ ದೇವರ ವಾಕ್ಯವು ಸ್ಪಷ್ಟವಾಗಿ ಇದಕ್ಕೆ ವ್ಯತಿರಿಕ್ತವಾಗಿ ಪಾಪದ ಸಂಬಳ ಮರಣ, ದೇವರ ಉಚಿತಾರ್ಥ ವರವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿರುವ ನಿತ್ಯ ಜೀವ. ರೋಮಾಪುರದವರಿಗೆ 6:23 ಎಂದು ಹೇಳುತ್ತದೆ. ಈ ಉಚಿತಾರ್ಥ ವರವನ್ನು ದೇವರ ಪ್ರೀತಿಯ ಮಗನೊಂದಿಗೆ ಅತಿ ಮಹತ್ವವಾದ ರೀತಿಯಲ್ಲಿ ಅನ್ಯೋನ್ಯತೆ ಹೊಂದಿದವರಲ್ಲದೆ ಬೇರೆ ಯಾರೂ ಹೊಂದಿಕೊಳ್ಳಲಾರರು. ಈಗಿರುವಲ್ಲಿ ನಾವು ನೋಡುವಂತೆ ದೃಷ್ಟಿಗೆ ನಿತ್ಯ ಜೀವವು ದೊರೆಯುವುದಿಲ್ಲ. ಆದರೂ ಅವರು ನಿರಂತರ ಹಿಂಸೆ ಯಾತನೆಗೊಳಗಾಗುವುದಿಲ್ಲ. ದೇವರ ವಾಕ್ಯದ ಪ್ರಕಟಣೆಯು ಬಹಳ ಸ್ಪಷ್ಟವೂ ಸಮಂಜಸವಾಗಿದೆ. ಕರ್ತನು ತನ್ನನ್ನು ಪ್ರೀತಿಸುವವರೆಲ್ಲರನ್ನು ಕಾಪಾಡುತ್ತಾನೆ, ಆದರೆ ಎಲ್ಲ ದುಷ್ಟರನ್ನು ಸಂಹರಿಸುತ್ತಾನೆ. ಕೀರ್ತನೆ 145:20. ದೇವರೇ